ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯಲ್ಲಿ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ವತಿಯಿಂದ 2022-23 ಸಾಲಿನ ಸರ್ವಸದಸ್ಯರ ಸಭೆ ನಡೆಯಿತು. ಮೂಡಿಗೆರೆ ಪಟ್ಟಣದ ರೈತ ಭವನದಲ್ಲಿ ನಡೆದ ಸರ್ವಸದಸ್ಯರ ಸಭೆಯನ್ನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷ ಎಚ್ಬಿ ಶಿವಣ್ಣ ಅವರು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಎಚ್ಬಿ ಶಿವಣ್ಣ, ಮಲೆನಾಡಿನ ರೈತರು ಪ್ರಾಮಾಣಿಕರು, ಸರಿಯಾದ ಸಮಯಕ್ಕೆ ಬಡ್ಡಿ ಸಮೇತ ಹಣ ಪಾವತಿಸ್ತಾ ಇರೋದ್ರಿಂದ ಬ್ಯಾಂಕ್ ಸದೃಢವಾಗಿದೆ ಅಂತ ಹೇಳಿದ್ರು. ಅಲ್ಲದೆ ಈ ವರ್ಷ ಬ್ಯಾಂಕ್ 69 ಲಕ್ಷ ರೂಪಾಯಿ ಲಾಭ ಗಳಿಸಿದ್ದು, ಇದರಲ್ಲಿ ಶೇಕಡಾ 25% ಡಿವಿಡೆಂಟ್ ಅನ್ನ ಬ್ಯಾಂಕ್ ಸದಸ್ಯರಿಗೆ ಕೊಡಲಾಗಿದೆ ಅಂತ ಹೇಳಿದ್ರು. ಇನ್ನು ಸಭೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು. ಶೇಕಡಾ 90%ಕ್ಕೂ ಹೆಚ್ಚು ಅಂಕ ಗಳಿಸಿದ 14 ಮಕ್ಕಳಿಗೆ ಸಹಾಯಧನ, ಗಿಫ್ಟ್ ಹಾಗೂ ನೆನಪಿನ ಕಾಣಿಕೆ ನೀಡಲಾಯಿತು. ಸಭೆಯಲ್ಲಿ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಉಪಾಧ್ಯಕ್ಷ ರವಿ ಸೇರಿದಂತೆ ಬ್ಯಾಂಕ್ ನಿರ್ದೇಶಕರು, ರಾಜ್ಯ ಬ್ಯಾಂಕಿನ ಪ್ರತಿನಿಧಿಗಳು, ಸದಸ್ಯರು ಉಪಸ್ಥಿತರಿದ್ದರು. ಕಳೆದ ಸುಮಾರು ವರ್ಷಗಳಿಂದ ಈ ಬ್ಯಾಂಕಿನ ಅಧ್ಯಕ್ಷನಾಗಿ ಇವತ್ತು ಈ 22-23 ಸಾಲಿನ ಜನರಲ್ ಬಾಡಿನ ನಾವು ಸುಸೂಕ್ತವಾಗಿ ನಡೆಸಿದ್ದೀವಿ. ನಾವು ಇಂದಿನಿಂದ ಇಲ್ಲಿ ನಾವು ಏನು ಮಾಡ್ಕೊಂಬಂದಿದ್ದೀವಿ ಅಂದರೆ, ಕಳೆದ 1 ವರ್ಷದಿಂದ ನಮ್ಮ ಸದಸ್ಯರು, ನಮ್ಮ ಬ್ಯಾಂಕಿನ ಸದಸ್ಯರುಗಳನ್ನ ನಾವು ಆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರನ ಹೋದ ವರ್ಷದಿಂದ ಶುರು ಮಾಡಿದ್ದೀವಿ. ಏನು 90%ಯಿಂದ ಅಂಕಗಳನ್ನ ಗಳಿಸಿರ್ತಾರೆ ಅವರಿಗೆ ನಾವು ಸಹಾಯಧನವಾಗಿ ಅಮೌಂಟು ಹಾಗೂ ಒಂದು ಗಿಫ್ಟು ಹಾಗೂ ಒಂದು ಮೊಮೆಂಟನ್ನು ಕೂಡ ಪದ್ಧತಿನ ನಾವು ನಡ್ಸ್ಕೊಂಬಂದಿದ್ದೀವಿ. ಹೋದ ವರ್ಷ ಒಂದು 8 ಜನ ಸಿಕ್ಕಿದ್ದರು, 8 ಮಕ್ಕಳು ಅದನ್ನು ಲಾಭವನ್ನು ಪಡ್ಕೊಂಡಿದ್ದಾರೆ. ಹಾಗೆ ಈ ಬಾರಿ ನಮಗೆ 14 ಮಕ್ಕಳು ಸಿಕ್ಕಿದ್ದಾರೆ. ಅದು ನಮಗೆ ಅದೊಂದು ಸಂತೋಷ, ಅದು ನಮಗೆ ನಮ್ಮ ಊರಿಗೆ ನಾವೊಂದು ಸಣ್ಣ ಒಂದು ಸಹಾಯ ಮಾಡೋದು ಸಂತೋಷ. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ 91% ತೆಗೆದಿದ್ದೀನಿ 10th. ಒಬ್ಬೊಬ್ಬರು ಹೇಳ್ತಾರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಏನು ಸಾಧನೆ ಮಾಡೋಕ್ಕಾಗಲ್ಲ, ಮಾರ್ಕ್ಸ್ ತೆಗಿಯೋಕ್ಕಾಗಲ್ಲ, ಚೆನ್ನಾಗಿ ಪಾಠ ಮಾಡೋಕ್ಕಾಗಲ್ಲ. ಆದರೆ ಎಲ್ಲ ಪ್ರೈವೇಟ್ ಸ್ಕೂಲ್ಗಿಂತ ಚೆನ್ನಾಗಿ ಗೌರ್ಮೆಂಟ್ ಸ್ಕೂಲಲ್ಲಿ ಪಾಠ ಮಾಡ್ತಾರೆ. ಅದನ್ನೂ ನಾವು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೆಗಿಬೋದು. ಮತ್ತು ನಾನು ಒಳ್ಳೆ ಮಾರ್ಕ್ಸ್ ತೆಗೆದಿರೋದಕ್ಕೆ ಕೃಷಿ ಸಂಘದವರಿಂದ ನನಗೆ ಸನ್ಮಾನ ಮಾಡಿದ್ದಾರೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.